ಸಿ ಟಿ ರವಿ ಮಾತಾಡಿದ್ರು, ದೊಡ್ಡ ದೊಡ್ಡವರ ಒಳ ಒಪ್ಪಂದ ಆಗಿತ್ತು ಅಂತ. ಪ್ರತಾಪ್ ಸಿಂಹ ಕೂಡ ಮಾತಾಡಿದ್ರು. ಬಿ ಜೆ ಪಿಯ ಸೋಲಿಗೆ ಕಾರಣಗಳನ್ನು ಪರಾಮರ್ಶೆ ಮಾಡುವಾಗ ಇಬ್ಬರೂ ಬಿ ಜೆ ಪಿಯ ದೊಡ್ಡ ಮುಖಂಡರುಗಳಿಂದ ಬಂದಂಥ ಹೇಳಿಕೆಗಳವು. ಬಿ ಜೆ ಪಿಯ ಇತರ ಮುಖಂಡರಿಗೆ ಮುಜುಗರ, ಕಾರ್ಯಕರ್ತರಿಗೆ ಖುಷಿ ಕೊಡುವಂಥ ಹೇಳಿಕೆಗಳು. ಅವರಿಬ್ಬರ ನಂತರ ಈಗ ಸಿ ಪಿ ಯೋಗೇಶ್ವರು ಮಾತಾಡಿದ್ದಾರೆ. ಮಾಜಿ ಸಚಿವ ಸಿ ಪಿ ಯೋಗೇಶ್ವರ್ ಚನ್ನಪಟ್ಟಣದಲ್ಲಿ ಕುಮಾರಸ್ವಾಮಿ ಅವರ ವಿರುದ್ಧ ಸೋತಂಥ ಬಿ ಜೆ ಪಿ ಅಭ್ಯರ್ಥಿ, ಅವರೂ ಮಾತಾಡಿದ್ದಾರೆ. ದೊಡ್ಡ ದೊಡ್ಡವರ ಮಧ್ಯದಲ್ಲಿ ಹೊಂದಾಣಿಕೆಯಾಗಿತ್ತು, ನಮಗೂ ಗೊತ್ತಾಯಿತು, ಈಗ ಮಾತಾಡಿದ್ರೆ ಬೆಂಕಿ ಹಚ್ಚದಂಗಾಗತ್ತೆ ಅಂತ. ಅದರ ಜೊತೆಗೆ ಬಿ ಜೆ ಪಿಯ ಇಂಥ ಹೀನಾಯ ಸೋಲಿಗೆ ಕಾರಣಗಳನ್ನು ಪರಾಮರ್ಶೆ ಮಾಡಿದ್ರು. ಒಂದು ಸಿ ಪಿ ಯೋಗೇಶ್ವರ್ ಹೇಳಿದ್ದನ್ನು ಬಹಳ ಜನರ ಬಾಯಲ್ಲಿ ಕೇಳಿದ್ದೀನಿ ನಾನು, ಬಿ ಜೆ ಪಿ ಮುಖಂಡರ ಬಾಯಲ್ಲಿ. ಮಂತ್ರಿಮಂಡಲ ವಿಸ್ತರಣೆ ಮಾಡಬೇಕಾಗಿತ್ತು ಅಂತ. ಇವರು ಹೇಳೋದ ಕಾರಣಗಳು, ಒಂದು ಹೊಂದಾಣಿಕೆ ರಾಜಕೀಯ ನಡೆಯಿತು ನಮ್ಮಲ್ಲಿ ದೊಡ್ಡ ದೊಡ್ಡ ಮುಖಂಡರಿಂದ, ನಮ್ಮ ಆಡಳಿತ ವ್ಯವಸ್ಥೆ ಸರಿಯಾಗಿರಲಿಲ್ಲ, ಮಂತ್ರಿಮಂಡಲ ವಿಸ್ತರಣೆ ಮಾಡಲಿಲ್ಲ, ಕಾಂಗ್ರೆಸ್ಸಿಗೆ ಸರಿಯಾಗಿ ಟಕ್ಕರ್ ಕೊಡಲಿಲ್ಲ ಅಂತ. ಅದರ ಜೊತೆಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಹೇಳಿದರು, ಬೆಂಗಳೂರು ಗ್ರಾಮೀಣ ಲೋಕಸಭಾ ಕ್ಷೇತ್ರದಿಂದ ನಾನು ಅಭ್ಯರ್ಥಿಯಾಗುವ ಸೂಚನೆ ಇದೆ ಅಂತ. ಡಿ ಕೆ ಸುರೇಶ್ ಹಾಲಿ ಸಂಸದರಲ್ಲಿ ಅವರು ಲೋಕಸಭಾ ಚುನಾವಣೆಯ ತಯಾರಿ ಪ್ರಶ್ನೆ ಬಂದಾಗ, ನಾನು ನಿಲ್ತೀನೋ ಇಲ್ಲವೋ ಗೊತ್ತಿಲ್ಲ, ಚುನಾವಣಾ ರಾಜಕೀಯದಲ್ಲಿ ಇರಬೇಕೋ ಇಲ್ಲವೋ ಗೊತ್ತಿಲ್ಲ ಅಂತೆಲ್ಲ ಮಾತಾಡಿದ್ರು. ಒಂಥರ ವೈರಾಗ್ಯದ ಮಾತುಗಳು. ಹಾಗಂತ ಅವ್ರು ನಿಲ್ಲದಿಲ್ಲ ಅಂತೇನು ಅನ್ಕೋಬೇಡಿ, ಈಗಲೇ ಕನ್ಕ್ಲೂಷನಿಗೆ ಬರಬೇಡಿ. ಡಿ ಕೆ ಸುರೇಶ್ ಅವರೇ ಮತ್ತೆ ಕಾಂಗ್ರೆಸ್ನ ಅಭ್ಯರ್ಥಿಯಾಗೋದಾದರೆ ಅವ್ರ ಕ್ಷೇತ್ರ ಬದಲಾಗುತ್ತೆ ಅನ್ನೋದೊಂದು ಸುದ್ದಿ ಇದೆ, ನೆನಪಿರಲಿ. ಇಟ್ ಈಸ್ ಟೂ ಅರ್ಲಿ ಟು ಟೆಲ್ ನೌ. ಬೆಂಗಳೂರು ಗ್ರಾಮೀಣ ಲೋಕಸಭಾ ಕ್ಷೇತ್ರಕ್ಕೆ ಯಾರು ಅಭ್ಯರ್ಥಿ ಆಗ್ತಾರೆ ಕಾಂಗ್ರೆಸ್ನಿಂದ ಅಂತ ಇನ್ನೊಂದು ಇಂಟ್ರೆಸ್ಟಿಂಗ್ ಹೆಸರು ಓಡಾಡ್ತಾ ಇದೆ. ಡಿ ಕೆ ಸುರೇಶ್ ಎಲ್ಲಿ ಸ್ಪರ್ಧೆ ಮಾಡ್ತಾರೆ ಅನ್ನೋದಕ್ಕೂ ಕೂಡ ಭಾಳ ಇಂಟ್ರೆಸ್ಟಿಂಗ್ ಕ್ಷೇತ್ರ ಒಂದು ಒಂದು ಸುದ್ದಿಲಿದೆ. ಒಂದು ವೇಳೆ ಕಳೆದ ಸಲ ನಿಂತಂಗೆ ಡಿ ಕೆ ಸುರೇಶ್ ಅಲ್ಲಿ ಕ್ಯಾಂಡಿಡೇಟ್ ಆದರೆ, ಈ ಸಲ ಡಿ ಕೆ ಸುರೇಶ್ ವರ್ಸಸ್ ಸಿ ಪಿ ಯೋಗೇಶ್ವರ್ ಆಗುವ ಸಾಧ್ಯತೆ ಇದೆ. ಕೇಳಿಸ್ಕೊಳ್ಳಿ ಒಂದ್ಸಲ, ಯೋಗೇಶ್ವರ್ ಏನೇನು ಹೇಳಿದ್ರು ಅಂತ. ಜನ ಹಿರಿಯರು ಕಾರಣ ಇದಕ್ಕೆಲ್ಲ, ಇದು ನಮಗೆಲ್ಲ ಗೊತ್ತಿದೆ, ಆದರೆ ಈಗ ಹೇಳಿ ಪ್ರಯೋಜನ ಇಲ್ಲ. ಇದರಿಂದ ಹೊಂದಾಣಿಕೆ ಆದದ್ದು ನಿಜ, ನಮ್ಮ ಹೇಳ್ತಾ ಇರೋದ್ರಲ್ಲಿ ಸತ್ಯ ಅಂತ ಅನಿಸುತ್ತೆ, ಆದರೂ ಕೂಡ ನಾವು ಹೇಳೋಕ್ಕಾಗೋದಿಲ್ಲ, ಅದು ಮುಗಿದೋದ ಕತೆ. ಮುಂದಿನ ಚುನಾವಣೆ ಬಗ್ಗೆ ನಾವು ದೃಷ್ಟಿ ಹರಿಸಬೇಕೇ ಹೊರತು, ಹೊಂದಾಣಿಕೆ ಆಗಿರೋದು ಸ್ಪಷ್ಟ ಇದೆ, ಅದರಲ್ಲಿ ಕೆಲವು ಕ್ಷೇತ್ರಗಳಲ್ಲಿ ಅವರು ಹೊಂದಾಣಿಕೆ ಮಾಡಿಕೊಂಡಿದ್ದಾರೆ ಅಂತ ನನಗೂ ಅನಿಸ್ತದೆ, ನನಗೂ ಗೊತ್ತಾಗ್ತದೆ. ಬಹುಶಃ ನಮ್ಮ ಈ ದುಸ್ಥಿತಿಗೆ ನಮ್ಮ ಆಡಳಿತದ ವೈಫಲ್ಯ, ಮಂತ್ರಿಮಂಡಲವನ್ನು ಸಂಪೂರ್ಣವಾಗಿ ವಿಸ್ತರಣೆ ಮಾಡದೇ ಹೋದದ್ದು, 6 ಮಂತ್ರಿ ಸ್ಥಾನಗಳನ್ನು ಸುಮಾರು 2 ವರ್ಷ ಖಾಲಿ ಇಟ್ಕೊಂಡದ್ದು, ಮತ್ತು ಕಾಂಗ್ರೆಸ್ನವ್ರನ್ನ ಸುಳ್ಳು ಆಪಾದನೆಗಳಿಗೆ ಸಮರ್ಥವಾಗಿ ಉತ್ತರ ಕೊಡದೇ ಹೋದದ್ದು, ಹೀಗೆ ಬಹಳಷ್ಟು ವಿಚಾರಗಳಲ್ಲಿ ನಾವು ಸೋತಿದ್ದೀವಿ. ಹಾಗಾಗಿ ಸುಳ್ಳಿನಲ್ಲಿ ಇವತ್ತು ಕಾಂಗ್ರೆಸ್ ಗೆದ್ದಿದೆ. ಜೊತೆಗೆ ನಮ್ಮ ನಾಯಕರು ಕೂಡ ಹಲವಾರು ಕ್ಷೇತ್ರಗಳಲ್ಲಿ ಹೊಂದಾಣಿಕೆನ ಮಾಡ್ಕೊಂಡಿದ್ದಾರೆ, ಅದರಲ್ಲಿ ಅದು ಸ್ಪಷ್ಟ ಇದೆ. ಬಟ್ ಅದರ ಬಗ್ಗೆ ಚರ್ಚೆ ಅನಗತ್ಯ ಅಂತ ನಾನು ಭಾವಿಸ್ತೀನಿ. ಮುಂದಿನ ಚುನಾವಣೆಗೆ ಏನಾಗಬೇಕು, ವರಿಷ್ಠರು ಏನು ತೀರ್ಮಾನ ಮಾಡ್ತಾರೋ ಗೊತ್ತಿಲ್ಲ, ಆದರೆ ಆ ಥರ ಒಂದು ಸೂಚನೆ ಇದೆ, ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರಕ್ಕೆ ಅಭ್ಯರ್ಥಿ ಆಗಬೇಕು ಅಂತೇಳಿ ಈ ಚರ್ಚೆಗೆ ಬಂದಿದೆ. ಇನ್ನೂ ಕಾಲಾವಕಾಶ ಇದೆ, ನೋಡೋಣ. ಪಕ್ಷದ ವರಿಷ್ಠರು ಹೇಳಿದ್ರೆ ಸ್ಪರ್ಧೆ ಮಾಡಬೇಕಾಗ್ಬೋದು. ನನಗೂ ಅರ್ಥ ಆಗ್ತಲ್ಲಪ್ಪ, ಯಾಕೆ ಸುರೇಶ್ ಅವರು ಈ ರೀತಿ ವೈರಾಗ್ಯದ ಮಾತನಾಡ್ತಾ ಇದ್ದಾರೆ ಅಂತೇಳಿ. ಆದರೆ ಈ ಮಾತನ ಹಿಂದೆ ಭಾಳ ಗೂಡಾಡ್ತ ಇದೆ ಅಂತ ನನಗನ್ನಿಸ್ತದೆ. ಅವರು ಅಷ್ಟು ಸುಲಭವಾಗಿ ರಾಜಕಾರಣ ಬಿಟ್ಟೋಗುವಂಥ ವ್ಯಕ್ತಿತ್ವ ಅಲ್ಲ ಅವ್ರದ್ದು. ಬಹುಶಃ ರಾಜ್ಯದ ಕಡೆ ಗಮನ ಕೊಡ್ಬೋದು, ಅವರ ಅಣ್ಣ ಮುಖ್ಯಮಂತ್ರಿ ಮಾಡಬೇಕು ಅಂತೇಳಿ ಅವರಿಗೆ ಭಾಳ ಕನಸಿದೆ. ಆ ದೃಷ್ಟಿನಲ್ಲಿ ರಾಜ್ಯ ರಾಜಕಾರಣಕ್ಕೆ ಒತ್ತು ಕೊಡಬೇಕು ಅಂತ ಅವ್ರು ಭಾವಿಸಿರ್ಬೋದು. ಇಷ್ಟು ಆದಷ್ಟು ಇಷ್ಟು ಬೇಗ ಅವರು ರಾಜಕೀಯದಿಂದ ವೈರಾಗ್ಯ ಪಡಿತಾರೆ ಅಂತ ಅನಿಸೋದಿಲ್ಲ ನನಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.